ನೂತನ ಸಚಿವರಿಗೆ ಈಗ ಬೆಂಗಳೂರು ಅಭಿವೃದ್ಧಿ ಖಾತೆ ಮೇಲೆ ಕಣ್ಣಿದೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಿದೆ ಅದರಲ್ಲೂ ಪ್ರಮುಖವಾಗಿ ಹಲವು ಸಚಿವರ ಕಣ್ಣು ಈಗ ಬಿದ್ದಿದೆ ಬೆಂಗಳೂರು ಅಭಿವೃದ್ಧಿ ಖಾತೆ ಮೇಲೆ ಈಗ ಎಸ್ಟಿ ಸೋಮಶೇಖರ್ ಅವರು ಕೂಡ ಖಾತೆಯನ್ನ ಕೊಡಿ ಬೆಂಗಳೂರು ಅಭಿವೃದ್ಧಿ ಖಾತೆಯನ್ನ ನನಗೆ ಕೊಡಿ ಅಂತ ಹೇಳಿ ಬೇಡಿಕೆಯನ್ನ ಕೂಡ ಇಟ್ಟಿದ್ದಾರೆ ಅನ್ನುವ ಮಾಹಿತಿ ಈಗ ಲಭ್ಯವಾಗ್ತಿದೆ ಯಾವುದೇ ಖಾತೆಯನ್ನ ನಾನು ಕೇಳಿಲ್ಲ ಕೊಟ್ರೆ ಬೆಂಗಳೂರು ಖಾತೆ ಕೊಡಿ ಅಂತ ಹೇಳಿ ಅವರು ಬೇಡಿಕೆಯನ್ನ ಇಟ್ಟಿದ್ದಾರೆ ಒಂದು ವೇಳೆ ನನ್ನ ಕೇಳಿದ್ರೆ ನಾನು ಬೆಂಗಳೂರು ಅಭಿವೃದ್ಧಿ ಕೊಡಿ ಅಂತ ನಾನು ಪ್ರಶ್ನೆಯನ್ನ ಮಾಡ್ತೀನಿ ನನ್ನ ಬೇಡಿಕೆಯನ್ನ ಇಡ್ತೀನಿ ಅಂತ ಹೇಳಿ ಎಸ್ಟಿ ಸೋಮಶೇಖರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಯಾವ ಜಿಲ್ಲೆ ಬೇಕು ಅಂತ ಕೇಳಿದ್ರೆ ನನಗೆ ಬೆಂಗಳೂರು ಜಿಲ್ಲೆ ಕೊಡಿ ಅಂತ ಹೇಳ್ತೀನಿ ಅಂತ ಹೇಳಿ ಬೆಂಗಳೂರು ಖಾತೆ ಬೆಂಗಳೂರು ಉಸ್ತುವಾರಿ ಬೇಕು ಅಂತ ನಾನು ಬೇಡಿಕೆಯನ್ನ ಇಡ್ತೀನಿ ಅಂತ ಹೇಳಿ ಮೈಸೂರು ಜಿಲ್ಲೆಯಲ್ಲಿ ಸಚಿವ ಎಸ್ಟಿ ಸೋಮಶೇಖರ್ ಅವರು ಹೇಳಿಕೆಯನ್ನ ಕೊಟ್ಟಿದ್ದಾರೆ ಮಂತ್ರಿ ಮಾಡಿ ಅಂತನ್ನ ಕೂಡ ಡೆಲ್ಲಿಗೆ ಹೋಗಲಿಲ್ಲ ಯಾರು ಕೇಳಲಿಲ್ಲ ಒಂದು ವರ್ಷ ಯಡಿಯೂರಪ್ಪನವರ ನೇತೃತ್ವದಲ್ಲಿ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಮೈಸೂರು ಜಿಲ್ಲೆನೂ ಕೂಡ ಪ್ರಾಮಾಣಿಕವಾಗಿ ಮಾಡಿದ್ದೇನೆ ಅದ ಆಧಾರದ ಮೇಲೆ ಎರಡನೇ ಅವಕಾಶವನ್ನ ಮಂತ್ರಿ ಮಾಡತಕ್ಕಂತ ಅವಕಾಶವನ್ನ ಹೈ ಕಮಾಂಡ್ನರು ಈಗಿನ ಮುಖ್ಯಮಂತ್ರಿಗಳು ಮಾಜಿ ಮುಖ್ಯಮಂತ್ರಿಗಳು ಒಂದು ಅವಕಾಶವನ್ನ ಕೊಟ್ಟಿದ್ದಾರೆ ಇಂತಾದೇ ಖಾತೆ ಕೊಡಿ ಅಂತ ಕೇಳಲಿಲ್ಲ ಇಂತಾದೇ ಜಿಲ್ಲೆ ಕೊಡಿ ಅಂತ ಕೇಳಲಿಲ್ಲ ಬೈ ಚಾನ್ಸ್ ನನ್ನನ್ನೇ ನಿಮಗೆ ಯಾವ ಪೋರ್ಟ್ಫೋಲಿಯೋ ಬೇಕು ಅಂದ್ರೆ ನನಗೆ ಬೆಂಗಳೂರು ಖಾತೆ ಕೊಡಿ ಅಂತ ಹೇಳ್ತಾನೆ ಯಾವ ಜಿಲ್ಲೆ ಬೇಕು ಅಂತಂದ್ರೆ ಬೆಂಗಳೂರು ಜಿಲ್ಲೆ ಕೊಡಿ ಅಂತ ಹೇಳ್ತಾನೆ ಕೇಳಿದ್ರೆ ಅವರು ಕೇಳಲ್ಲ ನಾನು ಹೇಳ್ತಾರೆ ಅಲ್ಲ ಅವರಾಗಿದ್ದ ಅವರು ಕೇಳಿದ್ರೆ ಅಲ್ಲ ಅಲ್ಲ ಬೆಂಗಳೂರೇ ಬೆಂಗಳೂರು ಅಂದ್ರೆ ಕಾರ್ಪೊರೇಷನ್ ಬರ್ತದೆ ಎಲ್ಲ ಬರ್ತದೆ ನಮ್ದು ಕಾನ್ಸ್ಟಿಟ್ಯೂಯೆನ್ಸಿ ಇರೋದು ಅಲ್ಲೇ ಆದ್ರಿಂದ ಕಾರ್ಪೊರೇಷನ್ ಚುನಾವಣೆ ಕೂಡ ಬರ್ತಾ ಇರೋದ್ರಿಂದ ಒಂದು ಅನುಕೂಲ ಆಗ್ತದೆ ಅಂತಕಂತ ಅವರು ಕೇಳಿದ್ರೆ ನಾನು ಹೇಳ್ತೀನಿ ಅವರು ಕೇಳಲ್ಲ ನಾವು ಹೇಳಲ್ಲ ಮಧುಸೂದನ್ ಮಧುಸೂದನ್ ಈಗ ಎಸ್ ಟಿ ಸೋಮಶೇಖರ್ ಅವರ ಕಣ್ಣು ಬೆಂಗಳೂರು ಖಾತೆ ಮೇಲೆ ಬಿದ್ದಿದೆ ಅಭಿವೃದ್ಧಿ ಮೇಲೆ ಬಿದ್ದಿದೆ ಜಿಲ್ಲಾ ಉಸ್ತುವಾರಿ ಯಾವ್ದು ಬೇಕು ಅಂದ್ರೆ ಬೆಂಗಳೂರು ಬೇಕು ಅಂತ ಕೇಳೋದಕ್ಕೆ ಈಗ ಬಿದ್ದಿದೆ ಆ ಮೂಲಕ ತಮ್ಮ ಬೇಡಿಕೆಯನ್ನ ಈ ಮೂಲಕ ವ್ಯಕ್ತಪಡಿಸಿದ್ದಾರೆ ಅಂತ ಅನಿಸ್ತಾ ಇದೆ ನಗಿ ಪ್ರಮುಖ ಈಗ ಬೆಂಗಳೂರು ನಗರ ಅಭಿವೃದ್ಧಿ ಮೇಲೆ ಎಲ್ಲರ ಚಿತ್ತ ಇರುವಂತದ್ದು ನೇರವಾಗಿ ಬೆಂಗಳೂರಿಗೆ ಯೋಳ ಸಚಿವ ಸ್ಥಾನ ಸಿಕ್ಕಿದೆ ಪ್ರಮುಖವಾಗಿ ಆರ್ ಅಶೋಕ್ ಡಾಕ್ಟರ್ ಸಿ ಎನ್ ಅಶ್ವಥ್ ನಾರಾಯಣ್ ವಿ ಸೋಮಣ್ಣ ಬೈರತಿ ಬಸವರಾಜು ಎಸ್ ಟಿ ಸೋಮಶೇಖರ್ ಮುನಿರತ್ನ ಆದಿಯಾಗಿ ಕೆ ಕೆ ಗೋಪಾಲಯ್ಯ ಈ ಏಳು ಮಂದಿ ಕೂಡ ಬೆಂಗಳೂರು ಪ್ರತಿನಿಧಿಸೋ ಅಂತ ಸಚಿವರು ಈಗ ಬಸವರಾಜ ಬೊಮ್ಮಾಯಿ ಅವರ ಕ್ಯಾಬಿನೆಟ್ ಸೇರ್ಪಡೆಯಾಗಿದ್ದಾರೆ ಹಿಂದೆ ಅರವಿಂದ ಲಿಂಬಾವಳಿ ಅವರು ಕೂಡ ಇದ್ರು ಇವರ ಹೆಸರಿನಲ್ಲಿ ಸುರೇಶ್ ಕುಮಾರ್ ಅವರು ಕೂಡ ಇದ್ರು ಈಗ ಸುರೇಶ್ ಕುಮಾರ್ ಮತ್ತೆ ಅರವಿಂದ ಲಿಂಬಾವಳಿಗೆ ಕೋಕ್ನ ನೀಡಲಾಗಿದೆ ಹೀಗಾಗಿ ಮುನಿರತ್ನ ಅವರ ಎಂಟ್ರಿ ಆಗಿರೋ ಅಂತದ್ದು ಏಳು ಮಂದಿ ಸಚಿವರು ಇದ್ದಾರೆ ಬೆಂಗಳೂರಿನ ಪ್ರತಿನಿಧಿಸೋ ಅಂತವರು ಈಗ ಏಳು ಮಂದಿಗೆ ಏಳು ಮಂದಿ ಕೂಡ ಬೆಂಗಳೂರು ನಗರಾಭಿವೃದ್ಧಿ ಖಾತೆಯೇ ಬೇಕು ಅಂತ ಕೇಳೋದು ಸಹಜ ಆದ್ರೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆನ ಯಾರು ಕೊಡ್ತಾರೆ ಸಿಎಂ ಅನ್ನೋದು ಈಗ ಯಕ್ಷ ಪ್ರಶ್ನೆ ನಿನ್ನೆ ವಿ ಸೋಮಣ್ಣ ಅವರು ಹೇಳಿದ್ರು ನಾನು ಅನುಭವ ಇರುವಂತ ರಾಜಕಾರಣಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಸಚಿವನಾಗಿ ನನ್ನ ಕಾರ್ಯವನ್ನು ನಿರ್ವಹಿಸಿದ್ದೇನೆ ಬೆಂಗಳೂರಿನ ಸರ್ವಾಂಗೀಣ ಅಭಿವೃದ್ಧಿಗೆ ನಾನು ಶ್ರಮಿಸ್ತೇನೆ ನನಗೆ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಬೇಕು ಅಂತ ನಿನ್ನೆ ವಿ ಸೋಮಣ್ಣ ಅವರು ಹೇಳಿದ್ರು ಅವ್ರಿಗಿನ್ನೂ ಖಾತೆ ಹಂಚಿಕೆ ಆಗಿಲ್ಲ ಈಗ ನೇರವಾಗಿ ಇವತ್ತು ಎಸ್ ಟಿ ಸೋಮಶೇಖರ್ ಅವರ ಟರ್ಮ್ ಅವರ ಸರದಿ ಅವರು ಇವತ್ತು ಮೈಸೂರಿನಲ್ಲಿ ಹೇಳಿದ್ದಾರೆ ನಾನು ಬೆಂಗಳೂರಿನ ಯಶವಂತಪುರ ವಿಧಾನಸಭಾ ಕ್ಷೇತ್ರವನ್ನ ಪ್ರತಿನಿಧಿಸ್ತಿದ್ದೇನೆ ನನಗೆ ಬೆಂಗಳೂರು ಉಸ್ತುವಾರಿನ ಕೊಟ್ರೆ ಬಯಸ್ತೇನೆ ಅವ್ರು ನಮ್ಮನ್ನು ಕೇಳಿದ್ರೆ ನಾನು ಬೆಂಗಳೂರು ನಗರ ಅಭಿವೃದ್ಧಿ ಬೇಕು ಅಂತ ಹೇಳ್ತೇನೆ ಅವ್ರು ನಮ್ಮನ್ನು ಕೇಳಲ್ಲ ನಾವು ಹೇಳಲ್ಲ ಅನ್ನೋ ಒಂದು ಮಾರ್ಮಿಕವಾದಂತಹ ನುಡಿಗಳನ್ನ ನುಡಿಯೋದ್ರ ಮುಖಾಂತರ ನಾನು ಕೂಡ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆಯ ಒಂದು ಆಕಾಂಕ್ಷಿ ಅನ್ನೋದನ್ನ ವ್ಯಕ್ತಪಡಿಸಿದ್ದಾರೆ ನಾಗೇಂದ್ರ ಬಾಬು ಇದರ ಮುಂದುವರೆದ ಭಾಗವಾಗಿ ಬೆಂಗಳೂರು ನಗರಾಭಿವೃದ್ಧಿ ಇಲಾಖೆ ಯಾರ ತೆಕ್ಕೆಗೆ ಹೋಗುತ್ತೆ ಈಗ ಸದ್ಯ ಕುತೂಹಲ ಕೇಳಿಸಿದೆ ಸದ್ಯ ಆರ್ ಅಶೋಕ್ ಅವ್ರಿಗೆ ಕೋವಿಡ್ 19 ನಿಯಂತ್ರಣ ಜೊತೆಗೆ ನೆರೆ ಹಾನಿಯ ಒಂದು ವಿಷಯವನ್ನ ನೇರವಾಗಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಉಸ್ತುವಾರಿಯಾಗಿ ನೇಮಕ ಮಾಡಿದ್ದಾರೆ ಬಸವರಾಜ ಬೊಮ್ಮಾಯಿ ಅವರು ಆರ್ ಅಶೋಕ್ ಅವ್ರನ್ನ ಇದಕ್ಕೆ ಸಾಕಷ್ಟು ಅಸಮಾಧಾನ ಈಗಾಗಲೇ ಹೊರಬೀಳ್ತಾ ಇದೆ ಮುಂಬರುವಂತ ದಿನದಲ್ಲಿ ಬೆಂಗಳೂರು ನಗರಾಭಿವೃದ್ಧಿ ಖಾತೆ ಆರ್ ಅಶೋಕ್ ಅವರ ತೆಕ್ಕೆಗೆ ಹೋಗುತ್ತಾ ಅಥವಾ ಅವ್ರನ್ನ ಹೊರತುಪಡಿಸಿ ಬಾಕಿ ಇರೋ ಅಂತ ಸಚಿವರುಗಳ ಪೈಕಿ ಬೆಂಗಳೂರು ನಗರದಲ್ಲಿ ಒಂದು ಕ್ಷೇತ್ರವನ್ನ ಪ್ರತಿನಿಧಿಸೋ ಅಂತ ಸಚಿವರಿಗೆ ಹೋಗುತ್ತೋ ಅಥವಾ ಖುದ್ದು ಸಿಎಂ ತಮ್ಮ ಬಳಿ ಇಟ್ಕೊಳ್ತಾರೋ ಕಾದು ನೋಡಬೇಕಾಗಿದೆ ನಾಗೇಂದ್ರ ಬಾಬು ಓಕೆ ಥ್ಯಾಂಕ್ ಯು ಮಧುಸೂದನ್ ನ್ಯೂಸ್ ಫಸ್ಟ್.